हाय एल्लरिगू नमस्कार वेलकम टू नन्न चैनल गर्ल टॉकिंग कन्नड एस वीडियो स्टार्ट ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಈ ಗರ್ಲ್ ಟಾಕಿಂಗ್ ಕನ್ನಡ ಬ್ಯಾಕ್ ಆಗಿದೆ ಅಂತ ಹೇಳಬಹುದು ಸೋ ಇನ್ ಕೇಸ್ ನೀವು ಸಪೋರ್ಟ್ ಮಾಡದೇ ಇದ್ದಿದ್ರೆ ನಿನ್ನೆ ವಿಡಿಯೋನೇ ಲಾಸ್ಟ್ ಆಗಿರ್ತಿತ್ತು ಬಟ್ ನಿಮ್ಮ ಸಪೋರ್ಟ್ ಇಂದ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗ್ತಾರೆ ಮುಂದುವರಿತಾ ಇದೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಕೇಳಿರುವಂತದ್ದು 1000 ಅಷ್ಟು ಲೈಕ್ ಆಗಿತ್ತು ಬಟ್ ನೀವು ಕೊಟ್ಟಿರುವಂತದ್ದು 2800 ಅಷ್ಟು ಲೈಕ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲ ಪ್ರೀತಿ ಸೋ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಆಗುವಂತ ಕೆಲಸ ನಾನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಓಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಎಸ್ ಇವತ್ತಿನ ವಿಡಿಯೋನ ತಗೊಂಡಿರುವಂತ ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳಬಹುದು ಸಾಕಷ್ಟು ನನ್ನ ಕೇಳಿರುವಂತ ಡೌಟ್ ಇದೆ ಮ್ಯಾಮ್ ಪ್ರೆಗ್ನೆನ್ಸಿ ಅಲ್ಲಿ ನಾನು ನನ್ನ ವೈಫ್ ಎದೆ ಹಾಲನ್ನ ಕುಡಿಬಹುದಾ ಅಥವಾ मैम लेडीस यहा वेज अली हाल उत्पादने आगते क्वेश्चन कॉमन मेल्सल आगे कमेंटल बंद सो ना क्लियर तल्सकोड़ता हिंदी एस अदिंत मुंचे ऐनमी नं चानल फस्ट टाइम नोड़ता है प्लीज सब्सक्राइब पकली बेल आइकन प्रेस नानेन इन वीडियो हाकिदे पट पट अंत नोटिफिकेशन बरता होते एस लेट्स बिगिन वीडियो अल्वा ओके फस्ट आगे नान क्वेश्चन तक लेडीस येजली हाल उत्पादने स्टार्ट आगते अंत क्वेश्चन उत्तर को प्रश्न के उत्तर को गर्भधारणे माड्ताळु अंद्रे प्रेग्नेंट आग्ताळु प्रेग्नेंट आगि 16ने वार अंद्रे प्रेग्नेंट आगि 16 वीक अंत एनदिवि अदाद्मेले अवर स्तनदल्लि हालिन उत्पादने स्टार्ट आगुत्ते अंद्रे अवर एदेयल्लि हालु उत्पादने आगलिक्के स्टार्ट आगुत्ते सो ई क्वेश्चन गे निमगेल्लरिगू उत्तर सिक्तु अंत तिळ्कोंतीनि ಸಾಕಷ್ಟು ಜನ ತಿಳ್ಕೊಂಡಿದ್ರು ಒಂದು ಏಜ್ ಆದ್ಮೇಲೆ ಅಂದ್ರೆ ಪ್ಯೂಬರ್ಟಿ ಸ್ಟೇಜ್ ಆದ್ಮೇಲೆ ಎದೆಯಲ್ಲಿ ಹಾಲು ಉತ್ಪಾದನೆ ಆಗಿರುತ್ತದೆ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ಸೋ ಆ ಡೌಟ್ ನ ಇವತ್ತು ನಾನು ಕ್ಲಿಯರ್ ಮಾಡಿದಿನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸೋ ಸೆಕೆಂಡ್ ಕ್ವೆಶ್ಚನ್ ನನಗೆ ಲೇಡೀಸ್ ಕೇಳುವಂತದ್ದು ಮ್ಯಾಮ್ ನನಗೆ ಇವಾಗ 6 ತಿಂಗಳಾಗಿದೆ ನನ್ನ ಸ್ತನದಿಂದ ಹಾಲು ಸೋರುವಿಕೆ ಆಗ್ತಾ ಇದೆ ಹಾಲು ಲೀಕ್ ಆಗ್ತಾ ಇದೆ ಅಂತ ಹೇಳಿದ್ರು ಎಸ್ ಇದು ಕಾಮನ್ ಪ್ರೆಗ್ನೆನ್ಸಿ ಅಲ್ಲಿ ಸೋ ಮೊಟ್ಟಮೊದಲ ಬಾರಿಗೆ ನೀವು ಪ್ರೆಗ್ನೆನ್ಸಿ ಆಗಿರ್ತೀರಾ ಆ ಟೈಮ್ ಅಲ್ಲಿ ಹಾಲು ಲೀಕ್ ಆಗುವಂತದ್ದು ಕಾಮನ್ ಅದಕ್ಕೆ ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಯಾವುದೇ ರೀತಿ ತೊಂದ್ರೆ ಬೇಡ ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ಮೇನ್ ಆಗಿ ಮ್ಯಾಮ್ ನಾವು ಎದೆ ಹಾಲು ಕುಡಿಬಹುದಾ ನಾನು ವೈಫ್ ಪ್ರೆಗ್ನೆಂಟ್ ನಾನು ಎದೆ ಹಾಲು ಕುಡಿಬಹುದಾ ನನ್ನ ವೈಫ್ ಇಂದು ಅಂತ ಚಿಕ್ಕಪಟ್ಟೆ ಜನ ಕೇಳಿರುವಂತ ಕ್ವೆಶ್ಚನ್ಸ್ ಎಸ್ ಕುಡಿಬಹುದು ಇದರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೀವು ಆರಾಮಸೆ ಕುಡಿಬಹುದು ಬಟ್ ನಾನು ರೆಕಮೆಂಡ್ ಮಾಡೋದಾದ್ರೆ 7 ತಿಂಗಳವರೆಗೆ ಓಕೆ 8 ಹಾಗೆ ಲಾಸ್ಟ್ 2 ಮಂತ್ 8 ಹಾಗೆ 9ನೇ ತಿಂಗಳಲ್ಲಿ ನೀವು ಎದೆ ಹಾಲು ಕುಡಿಬಾರದು ಆಕ್ಚುಲಿ ಆ ಟೈಮ್ ಅಲ್ಲಿ ಏನಾಗುತ್ತೆ ಆ ಲೇಡೀಸ್ ಗೆ ಎನರ್ಜಿ ಅಷ್ಟು ಅವರಿಗೆ ಮುಂದ ಬರುವಂತ ಡೆಲಿವರಿ ಟೈಮ್ ಗೆ ಬೇಕಾಗುತ್ತೆ ಈ ಎನರ್ಜಿ ಎಲ್ಲ ಅವರು ಹಾಲು ಉತ್ಪಾದನೆ ಅಂದ್ರೆ ಸ್ತನದಲ್ಲಿ ಹಾಲು ಉತ್ಪಾದನೆಗೆ ವೇಸ್ಟ್ ಆದ್ರೆ ಮುಂದೆ ಡೆಲಿವರಿ ಮಾಡ್ತಾ ಡೆಲಿವರಿ ಆಗಬೇಕಿದ್ರೆ ಅವರಿಗೆ ಎನರ್ಜಿ ಇಲ್ಲದೇನೆ ಇರಬಹುದು ಹಾಗೆ ಇನ್ನೊಂದು ವಿಷಯ ಏನು ಹೇಳೋದಾದ್ರೆ ನೀವು ಹುಟ್ಟುವಂತ ಮಗುವಿನ ಹಾಲು ಕಸ್ಕೊಂಡಾಗೆ ಅರ್ಥ ಆಗ್ತಾ ಇದೆಯಾ ಅವರಿಗೆ ಹಾಲು ಹೇಳುವಂತದ್ದು ಪಾಪುಗೋಸ್ಕರ ಇರೋದಲ್ವಾ ಆ ಹಾಲನ್ನ ನೀವು ಕಸ್ಕೊಂಡಂಗೆ ಆ ಹಾಲು ಪ್ರಿಪೇರ್ ಆಗಬೇಕಲ್ವಾ ಉತ್ಪಾದನೆ ಆಗ್ತಾ ಇರಬೇಕು ಅದಕ್ಕೋಸ್ಕರ ನಾನು ಹೇಳೋದು ಲಾಸ್ಟ್ 2 ತಿಂಗಳನ್ನ ಅವಾಯ್ಡ್ ಮಾಡಿ ಡ್ರಿಂಕ್ ಮಾಡಕ್ಕೆ ಕುಡಿಲಿಕ್ಕೆ ಹೋಗಬೇಡಿ ಹಾಲನ್ನ ಎದೆ ಹಾಲನ್ನ ಸೋ 6 ರಿಂದ 7 ತಿಂಗಳವರೆಗೆ ಕುಡಿಬಹುದು ಲಾಸ್ಟ್ 2 ತಿಂಗಳು 8 ಹಾಗೆ 9ನೇ ತಿಂಗಳಲ್ಲಿ ನೀವು ಕುಡಿಬಾರದು ಏನಕ್ಕೆಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಒಂದು ತಿಂಗಳು 2 ತಿಂಗಳಲ್ಲೇ ನಿಮಗೆ ಮಗು ಆಗ್ತಾ ಇರ್ತದೆ ಡೆಲಿವರಿ ಆಗ್ತಾ ಇರಬಹುದು ಅದಕ್ಕೋಸ್ಕರ ಆ ಹಾಲಿನ ಉತ್ಪಾದನೆ ಜಾಸ್ತಿ ಬೇಕಾಗುತ್ತೆ ಏನಕ್ಕೆಂದ್ರೆ ಮಗುವಿಗೆ ನಾವು ಬೇರೆ ಆಹಾರ ಏನು ಕೊಡಲ್ಲ ಹುಟ್ಟಿದ ಮಗುವಿಗೆ ಕೊಡುವಂತದ್ದು ಎದೆ ಹಾಲಲ್ವಾ ತಾಯಿಯ ಎದೆ ಹಾಲು ಅದಕ್ಕೋಸ್ಕರ ನಾನು ಹೇಳಿರೋದು ಲಾಸ್ಟ್ 2 ಮಂತ್ ನೀವು ಕುಡಿದ್ರೆ ನಿಮ್ಮ ಮಕ್ಕಳ ಹಾಲನ್ನ ಕಸ್ಕೊಂಡ ಹಾಗೆ ಸೋ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂಡ್ ಇನ್ಫಾರ್ಮೇಟಿವ್ ಆನ್ಸರ್ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಥ್ಯಾಂಕ್ ಯು ಸೋ ಮಚ್ ಕೀಪ್ ಲವಿಂಗ್ ಲವ್ ಯು ಆಲ್